ಗುಜರಾತ್ನಲ್ಲಿ ಭರ್ಜರಿ ಗೆಲುವು ಸಾಧಿಸಿರುವ ಬಿಜೆಪಿಯ ಮುಂದಿನ ಟಾರ್ಗೆಟ್ ಕರ್ನಾಟಕವೇ ಆಗಿದೆ ಹೀಗಾಗಿ ಮುಂದಿನ ಲೋಕಸಭೆ ಹಾಗೂ ಈ ವರ್ಷ ನಡೆಯಲಿರುವ ಒಂಬತ್ತು ರಾಜ್ಯಗಳ ವಿಧಾನಸಭಾ ಚುನಾವಣೆ ಸಿದ್ಧತೆ ಬಗ್ಗೆ ಕರೆದಿರುವ ಬಿಜೆಪಿ ರಾಷ್ಟೀಯ ಕಾರ್ಯಕಾರಿಣಿಯಲ್ಲಿ ರಾಜ್ಯದ ಚುನಾವಣೆ ಬಗ್ಗೆಯೂ ಹೆಚ್ಚು ಚರ್ಚೆ ನಡೆದಿದೆ ಚುನಾವಣೆಯಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯಲು ಬೇಕಾದ ಸಿದ್ಧತೆಗಳನ್ನು ಮಾಡುವಂತೆ ಸೂಚನೆ ನೀಡಲಾಗಿದೆ ನಿನ್ನೆ ಕಟ್ಟಿಲು ಮತ್ತು ಸಿಎಂ ರಾಜ್ಯದ ವಸ್ತುಸ್ಥಿತಿ ಬಗ್ಗೆ ವಿವರಣೆ ನೀಡಿದ್ದು ಇಂದು ರಾಜ್ಯ ಬಿಜೆಪಿ ನಾಯಕರಿಗೆ ಎಲೆಕ್ಷನ್ ನಿಮಿತ್ತವಾಗಿ ಮತ್ತೊಂದು ಸಲಹೆ ಸೂಚನೆಗಳನ್ನು ಹೈಕಮಾಂಡ್ ನೀಡಲಿದೆ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯಲ್ಲಿ ಹಲವಾರು ರಾಜಕೀಯ ನಿರ್ಣಯಗಳಾಗಿದ್ದಾವೆ ಚುನಾವಣೆಗೆ ಹೋಗುವ ರಾಜ್ಯಗಳ ಬಗ್ಗೆ ವರದಿ ವಚನ ಆಯಿತು ಸಂಘಟನೆ ಬಗ್ಗೆ ನಮ್ಮ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ಸಂಘಟನಾತ್ಮಕ ಏನೆಲ್ಲ ಬೂತ್ ಮಟ್ಟದ ಕಾರ್ಯಕ್ರಮದಿಂದ ಹಿಡಿದು ವಿವಿಧ ಸಂಘಟನಾತ್ಮಕವಾದಂಥ ಕಾರ್ಯಕ್ರಮ ಮತ್ತು ರೆಸ್ಪಾನ್ಸ್ ಕಾರ್ಯಕಾರಿಣಿ ಸಮಿತಿ ಸಭೆಯನ್ನು ಮುಗಿಸ್ಕೊಂಡು ಬರ್ತಾ ಇದ್ದೇನೆ ದೇಶದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಒಂದು ಪೊಲಿಟಿಕಲ್ ರೆಸೊಲ್ಯೂಷನ್ ಸಹ ಪಾಸ್ ಆಗಿದೆ ಅದ ಡಿಟೇಲ್ಸ್ ಎಲ್ಲ ಮೋದಿಜಿ ಪಕ್ಷನೇ ಬಿಡುಗಡೆ ಮಾಡಬಹುದು ಬಹಳ ಒಳ್ಳೆ ರೀತಿ ಚರ್ಚೆಗಳಾಯಿತು ಎಲ್ಲ ರಾಜ್ಯಗಳ ರಾಜಕೀಯ ಪರಿಸ್ಥಿತಿಗಳೇನಿದೆ ಅನ್ನೋದನ್ನು ಒಬ್ಬೊಬ್ಬ ರಾಜ್ಯದ ಮುಖಂಡರನ್ನು ಕರೆದು ಎಲ್ಲ ಮಾಹಿತಿಗಳನ್ನು ಕರ್ಕೊಂಡ್ರು ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರೇ ಪರಮೋಚ್ಚ ನಾಯಕ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ರಾಷ್ಟ್ರೀಯ ಕಾರ್ಯಕಾರಿಣಿ ಬಳಿಕ ಬಿಎಸ್ವೈ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಪ್ರತ್ಯೇಕವಾಗಿ ಸುಮಾರು ಹದಿನೈದು ನಿಮಿಷಗಳ ಕಾಲ ಸಭೆಯನ್ನು ನಡೆಸಿದ್ದಾರೆ ಈ ವೇಳೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ನಿಮ್ಮ ಸಂಪೂರ್ಣ ಸಹಕಾರ ಅಗತ್ಯ ಅಂತ ಮೋದಿ ಹೇಳಿದ್ದಾರೆ ಇನ್ನು ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಗೆ ಆಹ್ವಾನ ನೀಡಿದ್ದು ನೀವೇ ದಿನಾಂಕ ನಿಗದಿ ಮಾಡಿ ಬರ್ತೇನೆ ಅಂತ ಪ್ರಧಾನಿ ಮೋದಿ ತಿಳಿಸಿದ್ದಾರೆ ಯಡಿಯೂರಪ್ಪ ಅವರ ಜನ್ಮದಿನವಾದ ಫೆಬ್ರವರಿ ಇಪ್ಪತ್ತೇಳಕ್ಕೆ ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಯಾಗುವ ಸಾಧ್ಯತೆ ಇದೆ ಇದೇ ವೇಳೆ ಯಡಿಯೂರಪ್ಪ ಅವರ ಪುತ್ರ ರಾಜ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯದ ಬಗ್ಗೆಯೂ ಬಿಎಸ್ವೈ ಚರ್ಚೆಯನ್ನು ನಡೆಸಿದ್ದಾರೆ ಗುಜರಾತಿನ ಭರ್ಜರಿ ಗೆಲುವು ಅಂತ ನಾವು ಪದೇ ಪದೇ ಹೇಳ್ತೀವಲ್ವ ಅದೇ ಸಂದರ್ಭದಲ್ಲಿ ಹಿಮಾಚಲದ ಸೋಲನ್ನು ನಾವು ನೆನಪಿಸ್ಕೊಳ್ಳಲ್ಲ ಒಂದು ಗೆಲುವನ್ನು ನೆನಪಿಸ್ಕೊಳ್ಬೇಕಾದ್ರೆ ಒಂದು ಸೋಲನ್ನು ಕೂಡ ನೆನಪಿಸ್ಕೊಳ್ಬೇಕು ಅಂತ ಆಗ ಒಂದು ಸಮತೋಲಿತವಾದಂತಹ ಆಲೋಚನೆ ಬರುತ್ತೆ ಅಂತ ಸಹಜ ಇದು ಯಾವಾಗಲೂ ಗೆಲುವನ್ನು ನಾವು ವಿಜೃಂಭಿಸ್ತೀವಿ ಆದರೆ ವಾಸ್ತವಿಕ ನೆಲೆಗಟ್ಟಿನಲ್ಲಿ ನೋಡೋದಾದರೆ ಸೋಲು ಗೆಲುವು ಎರಡನ್ನೂ ನೋಡಬೇಕು ಅಂತ ಎರಡನೇದು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಸರಿಸಮಾನ ಆಗಿ ಯಾಕೆ ಇವತ್ತು ಬಲಯುತವಾಗಿದೆ ಯಾತಕ್ಕೋಸ್ಕರ ಕರ್ನಾಟಕದ ಚುನಾವಣೆ ಕುರಿತಾಗಿ ದೆಹಲಿಯ ಕಾರ್ಯಕಾರಿಣಿ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳುತ್ತೆ ಇಡೀ ದಿನ ಕರ್ನಾಟಕದ ವಿಧಾನಸಭೆ ಕುರಿತಾಗಿ ಯಾತಕ್ಕೋಸ್ಕರ ಚರ್ಚೆ ಮಾಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಪ್ರಬಲವಾದಂಥ ನಾಯಕರಿದ್ದಾರೆ ಅಂತ ನೀವು ಒಪ್ತಿರೋ ಬಿಡ್ತಿರೋ ಸಿದ್ದರಾಮಯ್ಯನವರ ಸಿದ್ಧಾಂತವನ್ನು ಆದರೆ ಅವರಿಗೆ ಈಗಲೂ ಭಾಳ ದೊಡ್ಡ ಫ್ಯಾನ್ ಫಾಲೋವಿಂಗ್ ಇದೆ ಅನ್ನೋದನ್ನು ನೀವು ನಿರಾಕರಣೆ ಮಾಡೋಕ್ಕೆ ಆಗಲ್ಲ ಅದಕ್ಕೋಸ್ಕರನೇ ಅವರು ಎಪ್ಪತ್ತೈದು ವರ್ಷ ಕಳೆದರೂ ಇವತ್ತು ರಾಜಕಾರಣದಲ್ಲಿ ಅಸ್ತಿತ್ವದಲ್ಲಿ ಇರೋದು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಜೊತೆಗೆ ಎರಡು ರೀಜನ್ನು ಎರಡು ವರ್ಗದ ಜನರನ್ನು ಸೆಳೆಯುವಂತಹ ಆ ಇಬ್ಬರು ನಾಯಕತ್ವ ಅವರ ಜೈಲು ಅವರ ವಿಚಾರಣೆ ಈ ಎಲ್ಲ ಸಂಕಷ್ಟ ಕೋಟೆಲ್ಗಳ ನಡುವೆ ಕೂಡ ಅವರೊಂದು ಆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರಲ್ಲ ಅದರ ಪರಿಣಾಮ ಇವತ್ತು ಕಾಂಗ್ರೆಸ್ ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಲ್ಲ ಕಡೆ ನೆಲ ಕಚ್ಚ್ತಾ ಇರಬೇಕಾದ್ರೆ ಕರ್ನಾಟಕದ ಜನ ಯಾಕೆ ಕಾಂಗ್ರೆಸ್ನ ನೆಚ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ನೋಡಿ ನೆಚ್ಕೊಂಡ್ರ ಪ್ರಿಯಾಂಕಾ ಗಾಂಧಿ ನೋಡಿ ನೆಚ್ಕೊಂಡ್ರಾ ಸೋನಿಯಾ ಗಾಂಧಿ ಅವ್ರು ನೋಡಿ ನೆಚ್ಕೊಂಡ್ರಾ ಇಲ್ಲ ಸ್ಥಳೀಯವಾದಂತಹ ನಾಯಕತ್ವ ದೆಹಲಿಯಲ್ಲಿ ನಿಮಗೆ ಅರವಿಂದ್ ಕೇಜ್ರಿವಾಲ್ ಯಾವ ರಾಜಕೀಯ ಹಿನ್ನೆಲೆಯೂ ಇಲ್ಲ ಒಬ್ಬ ಸಾಮಾನ್ಯ ಆಗಿ ಇಡೀ ದೇಶದಲ್ಲಿ ಬಿ ಜೆ ಪಿ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಒಡ್ಡಿದಂಥ ಸವಾಲನ್ನು ನೋಡಿದ್ರೆ ಕೇಜ್ರಿವಾಲ್ ಅವರು ಒಂದು ಸೀಟನ್ನು ಗೆಲ್ಲಬಾರ್ದು ದೆಹಲಿಯಲ್ಲಿ ಆದರೆ ಅವರು ನೈಂಟಿ ನೈನ್ ಪರ್ಸೆಂಟ್ ಸೀಟ್ಸನ್ನು ಸ್ವೀಪ್ ಮಾಡ್ತಾರೆ ಅಂದರೆ ಜನ ಲೋಕಲ್ ಲೀಡರ್ಶಿಪ್ಪನ್ನು ಬೆಂಬಲಿಸ್ತಾರೆ ಅಂತ ಯಡಿಯೂರಪ್ಪನವ್ರನ್ನ ನೀವು ಮುಖ್ಯಮಂತ್ರಿಯಿಂದ ಸ್ಥಾನದಿಂದ ಇಳಿಸಿದ್ರಿ ವಯಸ್ಸಾಯಿತು ಅವರಿಗೆ ಮೆಮೊರಿ ಪವರ್ ಲಾಸ್ ಆಗಿದೆ ಬೇರೆ ಬೇರೆ ಅನಾರೋಗ್ಯ ಇದೆ ಕಾರಣ ಕೊಟ್ಟು ಮೂರು ವರ್ಷದ ನಂತರ ವಾಪಸ್ ಸರ್ಕಲ್ ಎಲ್ಲಿಗೆ ಬರ್ತಾ ಇದೆ ವಾಪಸ್ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿಗೆ ಯಡಿಯೂರಪ್ಪನವರೇ ನೀವೇ ಗತಿ ನಮಗೆ ನೀವು ಇಲ್ಲದೆ ನಾವು ಚುನಾವಣೆನ ಎದುರಿಸೋಕ್ಕಾಗಲ್ಲ ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಬೇಕು ಯಾಕೆ ಹಾಗಿದ್ರೆ ಆಲಕ್ಷ್ಯವನ್ನು ಮಾಡಿದ್ರೆ ಎಷ್ಟು ದಿವಸ ಯೋಚನೆ ಮಾಡಬೇಕಲ್ವಾ ಅದೇ ರೀತಿ ಯಾವಾಗಲೂ ನಾಯಕತ್ವ ಅನ್ನುವಂಥದ್ದು ಅದು ಇನ್ ಬಿಲ್ಟ್ ಆಗಿರುವಂಥದ್ದು ಅದನ್ನು ನೀವು ಸೃಷ್ಟಿ ಮಾಡೋಕ್ಕಾಗಲ್ಲ ಅದನ್ನು ಅಥವಾ ಯಾರೋ ಒಬ್ಬನ ನಾಯಕ ಅಂಥೇಳಿ ತಂದು ನೀವು ಸ್ಥಾಪನೆ ಮಾಡೋಕ್ಕಾಗಲ್ಲ ಹಾಗೆ ಸ್ಥಾಪನೆ ಮಾಡಿದ್ರೆ ಏನಾಗುತ್ತೆ ಕರ್ನಾಟಕದಲ್ಲಿ ಇವತ್ತು ಏನಾಗ್ತಾ ಇದೆಯೋ ಅದೇ ಆಗುತ್ತೆ ಬೇರೆ ರಾಜ್ಯಗಳಲ್ಲಿ ಏನಾಗ್ತಾ ಇದೆಯೋ ಅದೇ ಆಗುತ್ತೆ ನೀವು ಸ್ಥಾಪನೆ ಮಾಡಿದಂಥ ನಾಯಕರನ್ನ ನೋಡಿ ದೆಹಲಿಯಲ್ಲಿ ಬಿ ಜೆ ಪಿ ಮೂರು ಜನ ಅಧ್ಯಕ್ಷರನ್ನು ಬದಲಾವಣೆ ಮಾಡಿದೆ ರಾಜ್ಯಾಧ್ಯಕ್ಷರನ್ನು ಆದರೆ ಮೇಲೆ ಹೇಳ್ತಾ ಇಲ್ಲ ವಾಪಸ್ ಮೋದಿ ಮೋದಿಯವರು ರೋಡ್ ಶೋವನ್ನು ಮಾಡಬೇಕಾಗಿದೆ ದಿಲ್ಲಿಯಲ್ಲಿ ಅದರ ರಿಸಲ್ಟ್ ಏನಾಗುತ್ತೆ ಗೊತ್ತಿಲ್ಲ ಆಮೇಲೆ ನಾಯಕತ್ವ ಅಂತಂದಾಗ ಕೆರಿಸ್ಮ್ಯಾಟಿಕ್ ಲೀಡರ್ಶಿಪ್ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ನೀವು ಎಂಬತ್ತರ ದಶಕದ ಉದಾಹರಣೆ ತೆಗೆದುಕೊಳ್ಬೇಕು ರಾಮಕೃಷ್ಣ ಹೆಗಡೆ ಈ ರಾಜ್ಯದಲ್ಲಿ ಪರಮೋಚ್ಚ ಅಷ್ಟು ಜನಪ್ರಿಯ ನಾಯಕರು ಬೇರೆ ಯಾರೂ ಇರಲಿಲ್ಲ ಆ ಕಾಲಕ್ಕೆ ಅವರೊಬ್ಬ ಮ್ಯಾಕ್ರೋ ಮೈನಾರಿಟಿ ಕಮ್ಯುನಿಟಿಗೆ ಸೇರಿದಂಥವ್ರು ಅವರ ಜ ಸಮುದಾಯ ಅಂತ ಹೇಳುವಂಥದ್ದು ಯಾವುದೋ ಒಂದೆರಡು ಜಿಲ್ಲೆಗೆ ಅದು ಅವರು ಅಲ್ಲಿ ನಿರ್ಣಾಯಕವೂ ಅಲ್ಲ ಆ ಮಟ್ಟಕ್ಕೆ ಆ ಆ ರೀತಿ ಮೈಕ್ರೋ ಮೈನಾರಿಟಿ ಕಮ್ಯುನಿಟಿಗೆ ಅವರು ಆದರೆ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಲಿಂಗಾಯತ ವೀರಶೈವ ಲಿಂಗಾಯತರ ಬೆಲ್ಟಲ್ಲಿ ಅವರೊಬ್ಬ ಟಾಲೆಸ್ಟ್ ಲೀಡರ್ ಆ ಕಾಲಕ್ಕೆ ಈ ಕಡೆ ಒಕ್ಕಲಿಗರ ಬೆಲ್ಟಲ್ಲಿ ದೇವೇಗೌಡರು ಆ ಕಡೆ ಉತ್ತರ ಕರ್ನಾಟಕದಲ್ಲಿ ರಾಮಕೃಷ್ಣ ಕಡೆ ಅದರ ಪರಿಣಾಮ ಜನತಾ ಪಾರ್ಟಿ ದಾಖಲೆ ವಿಜಯವನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು ಕಾ ಕಾಂಗ್ರೆಸ್ ಎದುರಿಗೆ ಅಂದರೆ ಲೀಡರ್ಶಿಪ್ಪಿಗೆ ಅದರದೇ ಆದಂಥ ಕ್ವಾಲಿಟೀಸ್ ಇದೆ ಅದಕ್ಕೆ ಜಾತಿ ಸಂಬಂಧ ಇಲ್ಲ ಅದಕ್ಕೆ ವಯಸ್ಸಿನ ಮಿತಿ ಇಲ್ಲ ಯಾವುದೂ ಇಲ್ಲ ಅಂತ ಇಂಥ ಇದನ್ನು ನೋಡೋದಾದರೆ ಇವತ್ತು ಬಿ ಜೆ ಪಿ ಕಲಿಬೇಕಾಗಿರುವಂಥ ಪಾಠ ಒಬ್ಬ ವ್ಯಕ್ತಿ ಮೇಲೆ ನಿಂತ್ಕೊಂಡಿರೋದು ಅಥವಾ ಕೇಂದ್ರದ ನಾಯಕರೇ ಅಸೆಂಬ್ಲಿ ಚುನಾವಣೆಗೂ ಬಂದು ಗೆಲ್ಲಿಸಬೇಕಾದಂಥ ಸನ್ನಿವೇಶ ಸೃಷ್ಟಿ ಮಾಡೋದಿದ್ದೀರಾ ಅದು ಒಳ್ಳೆಯದಲ್ಲ ಅಂತ ಇವತ್ತು ಎರಡನೇ ತಲೆಮಾರನ್ನ ಇವತ್ತು ಯಡಿಯೂರಪ್ಪನವ್ರನ್ನ ನೀವು ಎಷ್ಟು ದಿವಸ ನೆಚ್ಚಿಕೊಳ್ತೀರಿ ಎಪ್ಪತ್ತಾರು ವರ್ಷ ಆಯಿತು ಆಯಿತು ಈ ಚುನಾವಣೆಯಲ್ಲಿ ಅವರು ಲೀಡ್ ಮಾಡ್ತಾರೆ ಅಂತ ಇಟ್ಕೋಣ ಮುಂದಿನ ಚುನಾವಣೆಗೆ ಏನು ಮಾಡ್ತೀರಿ ಮುಂದಿನ ಚುನಾವಣೆಗೆ ನೀವು ಸೆಕೆಂಡ್ ಲೈನ್ ಲೀಡರ್ಶಿಪ್ ಇಲ್ಲ ಅಂದರೆ ಮೋದಿಯವರು ಎಷ್ಟು ದಿವಸ ಬರೋಕ್ಕೆ ಸಾಧ್ಯ ಆಗುತ್ತೆ ಎರಡು ದಿವಸ ಅಮಿತ್ ಶಾ ಅವರು ಬಂದು ಕೂತ್ಕೊಂಡು ನಿಮ್ಗೆ ಗೆಲ್ಸಕ್ಕಾಗುತ್ತೆ ಇದನ್ನು ಬಹುಶಃ ನಿನ್ನೆ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಈ ಕುರಿತಾಗಿ ಬಹುಶಃ ಚರ್ಚೆ ಆಗಿದೆ ಅಂತ ಅಂದ್ಕೊಳ್ತೀನಿ ಅದರ ಹಿನ್ನೆಲೆಯಲ್ಲಿ ಕಾರ್ಯಕಾರಿಣಿ ಆದ ನಂತರ ಯಡಿಯೂರಪ್ಪನವ್ರ ಜೊತೆಗೆ ಮಾತುಕತೆ ನಡೆಸಿರೋದು ಮತ್ತು ಅವರಿಗೆ ನೀವು ಮುಂದೆ ನಿಂತು ಈ ಚುನಾವಣೆಯನ್ನು ಗೆಲ್ಲಿಸಬೇಕು ಅಂತ ಕಾಂಗ್ರೆಸ್ ಬೆಳೀತಾ ಇರುವಂಥ ರೀತಿ ಸ್ಟ್ರಾಟಜಿಕ್ಕಾಗಿ ಅವರು ಒಂದೊಂದೇ ಹೆಜ್ಜೆಯನ್ನು ಮುಂದಿಡ್ತಾ ಇರುವಂಥದ್ದು ಅದು ವಿದ್ಯುತ್ ಟೂ ಹಂಡ್ರೆಡ್ ಯೂನಿಟ್ ಉಚಿತವಾಗಿ ಕೊಡ್ತೀವಿ ಅಂತ ಹೇಳೋದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಮಾಸಾಶನ ಕೊಡ್ತೀನಿ ಅಂತ ಹೇಳಿರೋದಿರೋದು ಇವತ್ತು ಫ್ರೀ ಬೀಸನ್ನು ಕೊಡಬೇಕೋ ಬೇಡ ಅನ್ನೋದು ಬೇರೆ ವಿಚಾರ ಆದರೆ ಜನಕ್ಕೆ ಸ್ಪಂದಿಸುವಂತಹ ಕಾರ್ಯಕ್ರಮಗಳನ್ನ ಕೊಡಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಂತ ಕೇಂದ್ರ ಸರ್ಕಾರವು ಫ್ರೀ ಬೀಸನ್ನು ಕೊಡ್ತಾ ಇದೆ ರೈತರಿಗೆ ಡೈರೆಕ್ಟ್ ಡಿ ಬಿ ಟಿ ಕೊಡ್ತಾ ಇಲ್ವಾ ನೇರವಾಗಿ ರೈತರ ಖಾತೆಗೆ ಹಣವನ್ನು ಕೊಡ್ತಾ ಇದ್ದಿಲ್ಲ ಅದು ಫ್ರೀ ಬೀನೇ ಅಲ್ವಾ ಕೈಗೆ ಹಣ ಕೊಡುವಂಥದ್ದು ಯಾವ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದೀವಿ ಯಾರಿಗೆ ಇದ್ದೀವಿ ಯೋಚನೆ ಮಾಡಿ ಕೊಟ್ಟರೆ ಅದು ತಪ್ಪಲ್ಲ ಅಂತ ಈಗ ತಮಿಳ್ನಾಡು ತೆಗೆದುಕೊಳ್ಳಿ ಫ್ರೀ ಬೀಸನ್ನು ಅತಿ ಹೆಚ್ಚು ಕೊಟ್ಟಂಥ ಮೊಟ್ಟ ಮೊದಲು ಪ್ರಾರಂಭ ಮಾಡಿದಂಥ ರಾಜ್ಯ ಅದು ಇವತ್ತು ಬೆಳವಣಿಗೆಯಲ್ಲಿ ನಮಗಿಂತಲೂ ವೇಗವಾಗಿದೆ ಆರ್ಥಿಕ ಬೆಳವಣಿಗೆಯಲ್ಲಿ ಹಾಗಿದರೆ ಫ್ರೀ ಬೀಸು ತಮಿಳ್ನಾಡಿಗೆ ಎಫೆಕ್ಟ್ ಆಗಿಲ್ವಾ ಆಗಬೇಕಿತ್ತಲ್ಲ ತಮಿಳ್ನಾಡಿಗೂ ಅಂದರೆ ಅವೆಲ್ಲ ಅದೆಲ್ಲದರ ಜೊತೆಗೆ ನಾವು ರಾಜ್ಯವನ್ನು ಯಾವ ನಿಟ್ಟಿನಲ್ಲಿ ನಮ್ಮ ನಮ್ಮ ದಿಕ್ಕು ಯಾವ ಥರ ಇರುತ್ತೆ ಯಾವ ರೀತಿಯಲ್ಲಿ ನಾವು ತೆಗೆದುಕೊಂಡು ಹೋಗ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅದೇ ಕಾರಣಕ್ಕೆ ಇಲ್ಲಿ ಯಡಿಯೂರಪ್ಪನವರು ಮಗನ ಕುರಿತಾಗಿ ಯೋಚನೆ ಮಾಡಿದ್ದಾರೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಬಿ ಜೆ ಪಿಯ ನಾಯಕರು ಬಹುಶಃ ಮರು ಆಲೋಚನೆ ಮಾಡ್ತಾ ಇರಬಹುದು ಅಂತ ಅನಿಸುತ್ತೆ ನೋಡೋಣ ದಿನ ಸುದ್ದಿ ಅಲ್ಲ ಸರ್ ಅದರ ಜೊತೆಗೆ ವಿಜೇಂದ್ರ ಬಗ್ಗೆನೂ ಚರ್ಚೆ ಮಾಡಿದ್ದಾರೆ ಅದೇ ನಾನು ಹೇಳ್ತಾ ಇರೋದು ಯಡಿಯೂರಪ್ಪನವ್ರ ಜೊತೆಗೆ ಯಡಿಯೂರಪ್ಪನವರು ಮಗನ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಿದರು ಬಿ ಜೆ ಪಿಯವರು ಬಿ ಜೆ ಪಿಯ ಭವಿಷ್ಯದ ಬಗ್ಗೆ ಚರ್ಚೆ ಮಾಡಿದರು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಯಾರೇ ವ್ಯಕ್ತಿ ಇಂಪಾರ್ಟೆಂಟ್ ಆಗಲ್ಲ ವಿಜಯೇಂದ್ರನೋ ಅಥವಾ ಮತ್ತೊಬ್ಬರು ಅಲ್ಲ ಯಾರು ಮುಂದೆ ಜ ಜನಪ್ರಿಯತೆ ಅನ್ನುವಂಥದ್ದು ಅದು ತನ್ನಿಂದಾನೇ ಬರೋಲ್ಲ ಅಂತ ಎಲ್ರಿಗೂ ಬರೋಕ್ಕೆ ಸಾಧ್ಯ ಇಲ್ಲ ಅಂತದ್ದು ಯಡಿಯೂರಪ್ಪನವರು ಗಳಿಸಿದ ಜನಪ್ರಿಯತೆ ಮೂವತ್ತು ನಲ್ವತ್ತು ವರ್ಷ ಅವರು ಬೆವರು ಹರಿಸಿದ್ರೆ ಪರಿಣಾಮ ಬಂದಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಎ ಐ ಸಿ ಸಿ ಅಧ್ಯಕ್ಷರಾದರು ಅವ್ರಿಗೆ ಯಾಕೆ ಅಷ್ಟೊಂದು ಗೌರವ ಸಿಗ್ತಾ ಇದೆ ಅಂದರೆ ಯಾವುದೋ ಒಂದು ಸೀಮಿತವಾದಂಥ ಕಾರಣಕ್ಕೆ ಅವ್ರಿಗೆ ಗೌರವ ಸಿಗೋಲ್ಲ ಅವರ ಸಾಮರ್ಥ್ಯ ಅವರು ಪ ಪಕ್ಷಕ್ಕೆ ಕೊಟ್ಟಂತಹ ಕೊಡುಗೆ ಇವೆಲ್ಲವೂ ಮಾನದಂಡ ಆಗುತ್ತೆ ಅಂತ ನೀವು ಯಾರೋ ಒಬ್ಬರನ್ನ ನೀವು ಜಾತಿಯ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ನೀವು ತಂದು ನಿಲ್ಸಿದರೆ ಅಥವಾ ಕೂರಿಸಿದ್ರಿ ಯಾವುದೋ ಒಂದು ಸ್ಥಾನದಲ್ಲಿ ಅದರಿಂದ ಗೆಲ್ಲಕ್ಕೆ ಆಗಲ್ಲ ಅಂತ ನೀವು ಯಾರೊಬ್ಬರನ್ನ ಅಧ್ಯಕ್ಷರು ಮಾಡ್ತೀವಿ ಯಾರೊಬ್ಬರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಆಗಲ್ಲ ನೀವು ಸಂಘಟನೆಯಲ್ಲಿ ನೀವು ಹಂತದಲ್ಲಿ ಸಂಘಟನೆ ಬಲವನ್ನು ಹೇಗೆ ಮಾಡ್ತೀರಾ ಜನಪ್ರಿಯ ನಾಯಕತ್ವನ ಗುರುತಿಸಿ ಅವರಿಗೆ ಹೇಗೆ ಸ್ಥಾನಮಾನ ಕೊಟ್ಟು ಬೆಳೆಸ್ತೀರಾ ಇದೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ ಅಂತ ಚುನಾವಣೆ ಸಂದರ್ಭದಲ್ಲಿ ವಿಸ್ತಾರ ನ್ಯೂಸ್ ನಿಖರ ಜನಪರ